ಆತ್ಮೀಯ ಮಿತ್ರ ನಮಸ್ಕಾರ ನಿನ್ನೆ ತಾನೇ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯ್ ತನ್ನ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸಿಕೊಳ್ತು ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ಆಗಿರುವ ನರೇಂದ್ರ ಮೋದಿಯವರು ಅತ್ಯಂತ ಹೆಮ್ಮೆಯಿಂದ ಒಂದು ಫೈವ್ ಜಿ ಟೆಸ್ಟ್ ಬೆಡ್ ಅನ್ನ ದೇಶಕ್ಕೆ ಲೋಕಾರ್ಪಣೆಗೊಳಿಸಿದ್ರು ಈ ಕುರಿತಂತೆ ಯಾರಿಗೆ ಟೆಕ್ನಾಲಜಿ ಗೊತ್ತಿದೆಯೋ ಅವರು ತುಂಬಾ ಸಂಭ್ರಮಿಸಿದ್ದಾರೆ ಅನೇಕ ಪತ್ರಿಕೆಗಳಲ್ಲಿ ಲೇಖನ ಬಂದವು ಎಲ್ಲ ಕಡೆಗಳಲ್ಲೂ ಫೈ ಜಿ ಟೆಸ್ಟ್ ಬೆಡ್ ಬಗ್ಗೆ ಮಾತುಕತೆಗಳು ಚರ್ಚೆಗಳು ಜೋರಾಗಿ ನಡೆದವು ಯಾರಿಗೆ ಇದು ಅರ್ಥ ಆಗಲ್ವೋ ಅವರು ಈಗಲೂ ಕೂಡ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಅಂದ್ಕೊಂಡೇ ಇದ್ದಾರೆ ಆದರೆ ಅರ್ಥ ಆದವರು ಮಾತ್ರ ಈ ದೇಶ ಟೆಕ್ನಾಲಜಿಕಲ್ ಲೆವೆಲ್ ನಲ್ಲಿ ಎಂಥದ್ದೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅನ್ನೋದನ್ನ ಸಂತೋಷದಿಂದ ಸ್ವಾಗತಿಸಿದ್ದಾರೆ ಇದೆಲ್ಲವೂ ಅರ್ಥ ಆಗಕ್ಕೆ ಒಂದು ಸಣ್ಣ ಪೀಠಿಕೆಯನ್ನ ನಿಮ್ ಜೊತೆ ಹಂಚಿಕೊಳ್ತೀನಿ ತೊಂಬತ್ತರ ದಶಕದಲ್ಲಿ ಜಗತ್ತು ಟೂ ಜಿ ಟೆಕ್ನಾಲಜಿಗೆ ಹೊರಳುಕೊಳ್ತು ಜಿ ಎಸ್ ಎಂ ಟೆಕ್ನಾಲಜಿಯನ್ನು ಬಳಸ್ಕೊಳ್ತು ಈ ಟೂ ಜಿ ಟೆಕ್ನಾಲಜಿ ಅಧ್ವರ್ಯವಾಗಿದ್ದು ಮುಂದೆ ನಿಂತಿದ್ದಂಥ ರಾಷ್ಟ್ರ ಯುರೋಪ್ ಮಾತ್ರ ಆಗ ಟೆನ್ ಕೆ ಬಿ ಪಿ ಎಸ್ ಸ್ಪೀಡ್ ಅಷ್ಟೇ ಇದ್ದಿದ್ದು ಎರಡು ಸಾವಿರದ ಕಳೆದು ಹತ್ತು ವರ್ಷವಾದ ನಂತರ ಜಗತ್ತು ತ್ರೀ ಜಿ ಟೆಕ್ನಾಲಜಿಗೆ ಹೊರಳುಕೊಳ್ತು ಸಿಡಿಎಂಎ ಫೋನ್ಗಳನ್ನು ನಾವು ಬಳಸ್ತಾ ಇದ್ವಲ್ಲ ಅದು ತ್ರೀ ಜಿ ಟೆಕ್ನಾಲಜಿ ಇದ್ದಿದ್ದು ಈ ಹೊತ್ತಲ್ಲಿ ಪಾಯಿಂಟ್ ಸ್ಪೀಡ್ ಇರ್ತಿತ್ತು ಈ ಟೂ ಜಿ ತ್ರೀ ಜಿ ಎರಡರಲ್ಲೂ ಕೂಡ ಡಾಟಾಗಳ ಬಳಕೆ ಇರಲಿಲ್ಲ ಇಲ್ಲಿ ಸಾಧ್ಯವಾದಷ್ಟು ಇದ್ದಿದ್ದು ಅನಲಾಕ್ ಸಿಗ್ನಲ್ಗಳ ಬಳಕೆ ಮಾತಿಗೆ ಮಾತ್ರ ಫೋನ್ ಬಳಕೆಯಾಗ್ತಿತ್ತು ಈಗ ಯುರೋಪಿನ ಜೊತೆಗೆ ಅಮೆರಿಕಾವು ಕೂಡ ಈ ಟೆಕ್ನಾಲಜಿಯನ್ನು ವ್ಯಾಪಕಗೊಳಿಸೋದ್ರಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಳ್ತು ಅದಾದ ಹತ್ತು ವರ್ಷಗಳಿಗೆ ಅಂದ್ರೆ ಎರಡು ಸಾವಿರದ ಹತ್ತರ ದಶಕ ಏನಿದೆ ಆ ಹೊತ್ತಲ್ಲಿ ಫೋರ್ ಜಿ ಟೆಕ್ನಾಲಜಿ ಬಂತು ಫೋರ್ ಜಿ ಟೆಕ್ನಾಲಜಿ ಓ ಎಫ್ ಡಿ ಎಂ ಮತ್ತು ಮಿಮೋ ಟೆಕ್ನಾಲಜಿಯನ್ನು ಬಳಸಿಕೊಂಡು ಟ್ವೆಂಟಿ ಟು ಥೌಸಂಡ್ ಎಂಬಿ ಪಿ ಎಸ್ಪೀಡ್ ನವರೆಗೂ ಹೋಯಿತು ಈ ವೇಳೆಗೆ ಹೆಂಗಾಗಿತ್ತು ಜಗ ಅಂತಂದ್ರೆ ಫೋನ್ ಅಂದ್ರೆ ಬರೀ ಮಾತಾಡಲಿಕ್ಕಲ್ಲ ಅದು ವಿಡಿಯೋ ಕೂಡ ನೋಡ್ಲಿಕ್ಕೆ ವಿಡಿಯೋ ಕಾಲ್ ಮಾಡಲಿಕ್ಕೆ ಸಾಧ್ಯವಾಗುವಂತ ಟೆಕ್ನಾಲಜಿ ಇದು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದರಿಂದ ವ್ಯಾಪಕವಾದ ಸ್ಪೀಡ್ಗೆ ಜಗತ್ತು ಹೊರಳುಕೊಂಡಿತ್ತು ಈಗ ಅಮೆರಿಕ ಯುರೋಪಿನ ಜೊತೆಗೆ ದಕ್ಷಿಣ ಕೊರಿಯಾ ಮತ್ತು ಚೀನಾ ಕೂಡ ಈ ಟೆಕ್ನಾಲಜಿಯನ್ನು ವ್ಯಾಪಕಗೊಳಿಸೋದ್ರಲ್ಲಿ ತಮ್ಮ ದೇಶದಲ್ಲಿ ಇವುಗಳು ಬೇರು ಬಿಡುವುದರಲ್ಲಿ ಸಾಕಷ್ಟು ಕೆಲಸ ಮಾಡಿದ್ವು ಭಾರತ ಇಲ್ಲೆಲ್ಲೂ ಕೂಡ ಇರಲಿಲ್ಲ ಇದಾದ ಹತ್ತು ವರ್ಷಗಳಿಗೆ ಎರಡು ಸಾವಿರದ ಇಪ್ಪತ್ತರ ದಶಕ ಅಂದ್ರೆ ಈಗೇನಿದೆಯೋ ಫೈವ್ ಜಿ ಟೆಕ್ನಾಲಜಿ ಎಲ್ಲ ಕಡೆ ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಿದೆ ಇದು ಕೂಡ ಒ ಎಫ್ ಡಿ ಮತ್ತು ಮಿಮೋ ಟೆಕ್ನಾಲಜಿಯನ್ನೇ ಬಳಸಿಕೊಳ್ಳುತ್ತೆ ಆದರೆ ಇದರ ಸ್ಪೀಡ್ ಎಷ್ಟು ಅಂತಂದ್ರೆ ಫೋರ್ ಜಿ ಟೆಕ್ನಾಲಜಿ ಅಂತ ಏನ್ ಕರಿತೀವೋ ಅದಕ್ಕೆ ಹಂಡ್ರೆಡ್ ಟೈಮ್ ಸ್ಪೀಡ್ ಅಂದ್ರೆ ಮೋರ್ ದೆನ್ ಟೆನ್ ಜಿ ಬಿ ಪಿ ಎಸ್ ಟೆನ್ ಗಿಗಾ ಬೈಟ್ಸ್ ಪರ್ ಸೆಕೆಂಡ್ ಡಾಟಾನ ಟ್ರಾನ್ಸ್ಫರ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಫೈ ಜಿ ಟೆಕ್ನಾಲಜಿ ಹೊಂದಿಕೊಂಡಿದೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ ಮಿತ್ರ ಈ ಫೈ ಜಿ ಟೆಕ್ನಾಲಜಿಯಲ್ಲಿ ಯುರೋಪ್ ಇದೆ ಅಮೆರಿಕ ಇದೆ ಫೋರ್ ಜಿ ಟೆಕ್ನಾಲಜಿಯಲ್ಲಿ ಇದ್ದಂತೆ ಸೌತ್ ಕೊರಿಯಾ ಮತ್ತು ಚೈನಾನೂ ಇದೆ ಅದರ ಜೊತೆಗೆ ಐದನೇ ರಾಷ್ಟ್ರವಾಗಿ ಸೇರ್ಕೊಂಡಿರೋದು ನಮ್ಮ ಭಾರತ ಅನ್ನೋದು ಹೆಮ್ಮೆಯ ಸಂಗತಿ ನಿಮಗೊಂದು ಆಶ್ಚರ್ಯಕರವಾದ ಸಂಗತಿ ಹೇಳ್ತೀನಿ ಎರಡು ಸಾವಿರದ ದಶಕದಲ್ಲಿ ತ್ರೀ ಜಿ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಯ್ತಲ್ಲ ಅದು ಭಾರತಕ್ಕೆ ಬರಬೇಕಾದ್ರೆ ಎರಡು ಸಾವಿರದ ಹತ್ತಕ್ಕೆ ಬಂತು ಅಂದ್ರೆ ಹತ್ತು ವರ್ಷ ಲೇಟಾಗಿ ಬಂತು ಆದರೆ ಎರಡು ಸಾವಿರದ ಹತ್ತಕ್ಕೆ ನಾವು ತ್ರೀ ಜಿ ಟೆಕ್ನಾಲಜಿಗೆ ಬರುವ ಬೆಳೆಗಾಗಲೇ ಜಗತ್ತು ಫೋರ್ ಜಿ ಟೆಕ್ನಾಲಜಿಗೆ ಹೋಗಿ ಆಗಿತ್ತು ನಾವು ಕಳೆದ ಐದಾರು ವರ್ಷಗಳ ಹಿಂದೆ ಅಷ್ಟೇ ಈ ಫೋರ್ ಜಿ ಟೆಕ್ನಾಲಜಿಯನ್ನು ನಮ್ದಾಗಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಆದರೆ ಜಗತ್ತು ಫೈವ್ ಜಿ ಟೆಕ್ನಾಲಜಿಗೆ ಹೋಗುವಾಗ ಭಾರತ ಕೂಡ ಜಗತ್ತಿನ ಜೊತೆಗೆ ಈಗ ಹೆಗಲಿಗೆ ಹೆಗಲಿ ಕೊಟ್ಟು ನಿಂತ್ಕೊಂಡಿದೆ ಅನ್ನೋದೇ ಭಾರತದ ಹೆಗ್ಗಳಿಕೆ ಇದು ಭಾರತದ ವಿಶೇಷ ಅನ್ನೋದನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ ಟೆಸ್ಟ್ ಬೆಡ್ ಅಂತಂದ್ರೆ ಏನು ಈ ಟೆಸ್ಟ್ ಬೆಡ್ ಅಂತಂದ್ರೆ ಯಾರು ಹೊಸ ಈ ಟೆಕ್ನಾಲಜಿಗೆ ತಮ್ಮ ಅಡಾಪ್ಟ್ ಪಡ್ತಾರೋ ಹೊಸ ಹೊಸ ತಂತ್ರಜ್ಞಾನವನ್ನ ತಾವು ಆವಿಷ್ಕಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರಿಗೆ ಈ ತಂತ್ರಜ್ಞಾನವನ್ನ ಪರೀಕ್ಷೆ ಮಾಡಲಿಕ್ಕೆ ತಾವು ಕಂಡು ಪ್ರಾಡಕ್ಟ್ ಪ್ರಾಡಕ್ಟ್ ಚೆನ್ನಾಗಿದೆಯಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಒಂದು ಎನ್ವಿರಾನ್ಮೆಂಟ್ ಬೇಕಲ್ಲ ಆ ಎನ್ವಿರಾನ್ಮೆಂಟ್ ಈ ದೇಶದಲ್ಲಿ ಇಲ್ಲ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಒಂದು ಟೆಕ್ನಾಲಜಿಕಲ್ ಬೆಡ್ ಅಥವಾ ಯಾವುದೇ ಜನರೇಷನ್ ಟೆಸ್ಟಿಂಗ್ ಬೆಡ್ ಇರುವುದು ಮೊದಲನೇ ಬಾರಿ ಸಿಕ್ಕಿದೆ ಇದುವರೆಗೂ ಕೂಡ ಇಂಥದ್ದು ಯಾವುದೇ ಪ್ರಾಡಕ್ಟ್ ಟೆಸ್ಟ್ ಮಾಡಬೇಕು ಅಂತಂದ್ರೆ ವಿದೇಶಗಳಿಗೆ ಹೋಗಿ ಅವರ ಅನುಮತಿ ಪಡ್ಕೊಂಡು ಟೆಸ್ಟ್ ಮಾಡ್ಕೊಂಡು ಬರಬೇಕಿತ್ತು ಆದರೆ ಇನ್ನು ಮುಂದೆ ಭಾರತ ಎಂಥ ಮೈಲಿಗಲ್ ಸ್ಥಾಪಿಸಿದೆ ಅಂತಂದ್ರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಜನ ಇಲ್ಲಿಗೆ ಬರುವಂತ ವ್ಯವಸ್ಥೆಯನ್ನ ಈ ದೇಶ ಈಗ ನಿರ್ಮಾಣ ಮಾಡಿಕೊಂಡಿದೆ ಈ ಫೈವ್ ಜಿ ಟೆಸ್ಟ್ ಬೆಡ್ ಭಾರತ ನಿರ್ಮಾಣ ಮಾಡಿಕೊಂಡಿರೋದ್ರಿಂದ ಆಗಿರುವಂತಹ ಲಾಭ ಏನು ಗೊತ್ತೇನು ಈ ಟೆಕ್ನಾಲಜಿಕಲ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದೇ ಹೊಸ ಇನ್ವೆನ್ಶನ್ಸ್ ಟೆಸ್ಟ್ ಮಾಡಬಹುದು ಡೆವಲಪ್ ಮಾಡಬಹುದು ಇನ್ ಎರಡನೇದು ನಾವು ಏನಾದರೂ ಟೆಸ್ಟ್ ಮಾಡುವಾಗ ನಾವು ಯಾವ ಪ್ರಾಡಕ್ಟ್ ಅನ್ನ ಮಾಡ್ತಾ ಇದ್ದೀವಿ ಅನ್ನೋದು ಮುಂಚಿತವಾಗಿ ಅವರಿಗೆ ಗೊತ್ತಾಗಿರ್ತಿತ್ತು ಈಗ ಹಾಗಾಗಲ್ಲ ಮೊದಲು ನಾವೇ ಅಧ್ವರ್ಯೂ ಆಗ್ತೀವಿ ಅನ್ನೋದು ಬಹಳ ಪ್ರಮುಖವಾದ ಸಂಗತಿ ಎರಡನೇದು ಈ ಇಡೀ ಟೆಕ್ನಾಲಜಿಯನ್ನ ಈ ಡಿಫ್ರೆಂಟ್ ಜನರೇಷನ್ ನ ಟೆಕ್ನಾಲಜಿಯನ್ನ ಭಾರತ ಇನ್ ಮುಂದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯವಾಗುತ್ತೆ ಅಂದ್ರೆ ನಾವು ಬೇರೆ ಕಡೆಗೆ ಹೋದಾಗ ಅಲ್ಲಿನವರು ಇರುವಂತ ವ್ಯವಸ್ಥೆಯನ್ನು ಬಳಸ್ಕೊಂಡು ಬರೋದಕ್ಕೂ ನಾವಿದ್ರಲ್ಲಿ ಟೋಟಲಿ ಇನ್ವಾಲ್ವ್ ಆಗೋದಕ್ಕೂ ಒಂದು ಡಿಫ್ರೆನ್ಸ್ ಇದೆ ನಮ್ಮ ನಮ್ಮ ನೂರಾರು ವಿದ್ಯಾರ್ಥಿಗಳು ಫೈವ್ ಜಿ ಟೆಕ್ನಾಲಜಿಯನ್ನು ಅಧ್ಯಯನ ಮಾಡ್ತಾರೆ ಹೀಗಾಗಿ ಸಿಕ್ಸ್ ಜಿಗೆ ಇವರೆಲ್ಲರಷ್ಟೇ ವೇಗವಾಗಿ ಅಥವಾ ಒಂದ್ ಹೆಜ್ಜೆ ಮುಂದೆ ನಾವೇ ದಾಪುಗಾಲಿಟ್ಟು ಹೋಗೋದು ನಮಗೆ ಸಾಧ್ಯ ಆಗುತ್ತೆ ಇನ್ನು ಈ ದೇಶದಲ್ಲಿ ಫೈವ್ ಜಿ ಬೆಡ್ ನಿರ್ಮಾಣ ಮಾಡಬೇಕು ಅನ್ನೋ ನೆಪದಲ್ಲಿ ಈ ದೇಶದ ಎಲ್ಲ ಬುದ್ಧಿವಂತರನ್ನ ಅವರು ಇಂಡಸ್ಟ್ರಿಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಅವರೆಲ್ಲರೂ ಕೂಡ ವೈರ್ಲೆಸ್ ಟೆಕ್ನಾಲಜಿ ಎಕ್ಸ್ಪರ್ಟ್ ಗಳನ್ನ ಒಂದು ಕಡೆ ಸೇರಿಸಲಿಕ್ಕೆ ಈ ಫೈವ್ ಜಿ ಟೆಕ್ನಾಲಜಿ ಬೆಡ್ ಗೆ ಸಾಧ್ಯವಾಗಿದೆ ಇದನ್ನೇ ಮುಂದುವರಿಸಿಕೊಂಡ್ರೆ ಭಾರತ ಮುಂದಿನ ಹತ್ತು ವರ್ಷಗಳಲ್ಲಿ ಏನ್ ಸಿಕ್ಸ್ ಜಿಗ ಹೋಗ್ಬೇಕು ಅದಕ್ಕೆ ಅತ್ಯಂತ ವೇಗವಾಗಿ ಹೋಗೋದು ಸಾಧ್ಯವಾಗುತ್ತೆ ಹೀಗಾಗಿ ನರೇಂದ್ರ ಮೋದಿ ಮಾತಾಡ್ತಾ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂದಿನ ದಶಕದ ವೇಳೆಗೆ ನಾವು ಸಿಕ್ಸ್ ಜಿ ಟೆಕ್ನಾಲಜಿಗೆ ರೆಡಿ ಆಗಿರ್ತೀವಿ ಅಂತ ಯಾಕೆ ರೆಡಿ ಆಗಿರ್ತೀವಿ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಪ್ಲಾಟ್ಫಾರ್ಮ್ ಈಗಲೇ ರೆಡಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಒಟ್ಟಾರೆ ಫೈವ್ ಜಿ ಟೆಸ್ಟಿಂಗ್ ಬೆಡ್ ನಮ್ಮ ಗುರಿ ಏನಿದೆ ಅಂತ ಕೇಳಿದ್ರೆ ಇಂದಿನ ಟೆಲಿಕಾಂ ವ್ಯವಸ್ಥೆ ಏನಿದೆ ಅದರ ಉನ್ನತೀಕರಣಕ್ಕೆ ಇದನ್ನು ಬಳಸ್ಕೊಳ್ಬೇಕು ಮತ್ತು ಎರಡನೇದು ರೀಸರ್ಚ್ ಅಂಡ್ ಡೆವಲಪ್ಮೆಂಟ್ ನ ಟೆಲಿಕಾಂ ಜಗತ್ನಲ್ಲಿ ಜಾಸ್ತಿ ಮಾಡಬೇಕು ಅಂತ ಮಿತ್ರ ಸುಮ್ಮನೆ ಯೋಚನೆ ಮಾಡಿ ಇವತ್ತಿ ಫೈವ್ ಜಿ ಟೆಸ್ಟ್ ಬೆಡ್ ನಿರ್ಮಾಣ ಮಾಡಲಿಕ್ಕೋಸ್ಕರ ಎಷ್ಟು ವಿದ್ಯಾರ್ಥಿಗಳನ್ನ ಎಲ್ಲ ಇನ್ಸ್ಟಿಟ್ಯೂಟ್ ಗಳು ಬಳಸ್ಕೊಂಡಿದ ಅವರನ್ನ ಬಳಸ್ಕೊಂಡು ತಯಾರು ಮಾಡಿದ್ಯೋ ವಿಜ್ಞಾನಿಗಳ ಅಧೀನದಲ್ಲಿ ಅವರೇನು ಕಲ್ತಿದ್ದಾರೋ ಮತ್ತು ತಾವು ಹೊಸದಾಗಿ ಇದಕ್ಕೆ ಪ್ರಯೋಗ ಮಾಡಿದ್ದಾರೋ ಅವರೆಲ್ಲರೂ ನಾಳೆ ಇನ್ಸ್ಟಿಟ್ಯೂಷನ್ ಇಂದ ಆಚೆ ಬಂದ ಮೇಲೆ ಇದರ ಜ್ಞಾನದ ಆಧಾರದ ಮೇಲೆ ಹೊಸ ಹೊಸ ಗಳನ್ನು ತಯಾರು ಮಾಡ್ತಾರೆ ಅದು ಭಾರತದ ಅಸೆಟ್ ಆಗುತ್ತೆ ಹೊಸ ಹೊಸ ಸ್ಟಾರ್ಟ್ ಗಳು ಈ ದಿಕ್ಕಿನಲ್ಲಿ ಬರುತ್ತೆ ಅವ್ರಿಗೂ ಬೇಕಾಗಿರುವಂತಹ ಪ್ಲಾಟ್ಫಾರ್ಮ್ ಅನ್ನ ಭಾರತ ಜನರೇಟ್ ಮಾಡಿಕೊಟ್ಟಿದೆ ಇದು ನಮ್ಮ ಗೋಲುಗಳಲ್ಲಿ ಬಂದಿದೆ ಇನ್ನು ಟೆಕ್ನಾಲಜಿಗಳಲ್ಲಿ ಭಾರತದ ಪಾರ್ಟಿಸಿಪೇಷನ್ ಇನ್ಮುಂದೆ ಜಾಸ್ತಿ ಆಗುತ್ತೆ ಇಲ್ಲಿವರೆಗೂ ನಾವು ಹೇಗಿದ್ವಿ ಅಂತಂದ್ರೆ ಅವ್ರು ತಯಾರು ಮಾಡ್ಕೊಡ್ತಾರೆ ನಾವು ಯೂಸ್ ಮಾಡ್ತಿದ್ವಿ ಇನ್ಮೇಲ್ ಹಾಗಿಲ್ಲ ನಾವು ಕೂಡ ತಯಾರಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಈ ಒಟ್ಟಾರೆ ಟೆಕ್ನಾಲಜಿಕಲ್ ಪ್ರೊಸೆಸ್ ಅಲ್ಲಿ ನಮ್ಮ ಪಾರ್ಟಿಸಿಪೇಷನ್ ಜಾಸ್ತಿ ಆಗುವಂತ ಪ್ರಯತ್ನ ಆಗುತ್ತೆ ಹಾಗಂತ ಫೈವ್ ಜಿ ಟೆಸ್ಟ್ ಬೆಡ್ ನಿರ್ಮಾಣ ಮಾಡೋದು ಸುಲಭ ಇತ್ತ ಖಂಡಿತವಾಗಿಯೂ ಇಲ್ಲ ಮಿತ್ರರೆ ಈ ಫೈವ್ ಜಿ ಟೆಸ್ಟ್ ಬೆಡ್ ನಿರ್ಮಾಣ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಮೂರು ವರ್ಷಗಳ ಕಾಲ ನಿರಂತರವಾದ ಪ್ರಯತ್ನ ನಡೆದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶುರುವಾಯಿತು ಈಗ ಇಪ್ಪತ್ತೊಂದು ಕಂಪ್ಲೀಟ್ ಆಗಿದೆ ಈಗ ಇದು ಲಾಂಚ್ ಆಗಿದೆ ಇದಕ್ಕೋಸ್ಕರ ಎಂಟು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಗಳು ದುಡಿದಿವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಟಿ ಅಂತ ನಾವು ಕರಿತೀವಿ ಈ ಐಐ ಟಿಗಳಲ್ಲಿ ಮುಂಬೈ ಐ ಐ ಟಿ ಹೈದರಾಬಾದ್ ಐ ಐ ಟಿ ಡೆಲ್ಲಿ ಐ ಐ ಟಿ ಮಡ್ರಾಸ್ನ ಐ ಐ ಟಿ ಖರಗ್ಪುರದ ಐ ಟಿಗಳು ಐದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗಳು ಇದರ ಭಾಗವಹಿಸಿವೆ ಹೆಮ್ಮೆ ಪಡಬೇಕಾದ ಸಂಗತಿ ಅಂತಂದ್ರೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೂಡ ಮಹತ್ವದ ಪಾತ್ರ ನಿರ್ವಹಿಸಿದೆ ಸೆಂಟರ್ ಫಾರ್ ಇನ್ ವೈರ್ಲೆಸ್ ಟೆಕ್ನಾಲಜಿ ಕರಿತೀವಿ ಕೂಡ ಪಾರ್ಟಿಸಿಪೇಟ್ ಮಾಡಿದೆ ಮತ್ತು ಸಮೀರ್ ಸೆಂಟರ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ಏನು ಅತ್ಯಂತ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಈ ದೇಶದಿದೆ ಅದು ಕೂಡ ಇದರಲ್ಲಿ ಭಾಗವಹಿಸಿತ್ತು ಎಂಟು ಸಂಸ್ಥೆಗಳು ಇದರ ಬಗ್ಗೆ ತಮ್ಮ ತಮ್ಮ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತಾ ಐಐಟಿ ಟಿ ಮಡ್ರಾಸ್ ಇದನ್ನು ಸ್ಪಿಯರ್ ಹೆಡ್ ಮಾಡಿಕೊಂಡು ಇವತ್ತು ಟೆಸ್ಟ್ ಬೆಡ್ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದರಲ್ಲಿ ಒಟ್ಟು ಮುನ್ನೂರು ಇಂಜಿನಿಯರ್ಗಳು ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿಗಳು ಕೆಲಸ ಮಾಡಿದ್ದಾರೆ ನಲವತ್ತಕ್ಕೂ ಹೆಚ್ಚು ವಿಜ್ಞಾನಿಗಳು ಇದರ ಮೇಲೆ ಕೆಲಸ ಮಾಡಿದ್ದಾರೆ ಹೆಚ್ಚು ಕಡಿಮೆ ಇನ್ನೂರ ಕೋಟಿ ರೂಪಾಯಿನ ಈ ದೇಶ ಇದಕ್ಕಾಗಿ ವ್ಯಯಿಸಿದೆ ಇನ್ನೂರ ಕೋಟಿ ಬಹಳ ಹೆಚ್ಚು ಅನ್ಸುತ್ತಲ್ಲ ಆದರೆ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ನಿನ್ನೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂದಿನ ಒಂದು ದಶಕದಲ್ಲಿ ಹತ್ತು ವರ್ಷಗಳಲ್ಲಿ ಈ ಫೈವ್ ಜಿ ಟೆಸ್ಟ್ ಬೆಡ್ ಅಥವಾ ಫೈವ್ ಜಿ ಟೆಕ್ನಾಲಜಿ ಏನು ಡೆವಲಪ್ ಆಗ್ಲಿಕ್ಕಿದೆ ಭಾರತದಲ್ಲಿ ಅದು ಭಾರತಕ್ಕೆ ಹೆಚ್ಚು ಕಡಿಮೆ ಇನ್ನೂರಿಪ್ಪತ್ತು ಬಿಲಿಯನ್ ಡಾಲರ್ ಗಳನ್ನ ತರುತ್ತೆ ಅಂತ ನಾವು ಖರ್ಚು ಮಾಡಿರೋದು ಇನ್ನೂರಿಪತ್ತು ಕೋಟಿ ಆದರೆ ನಮಗೆ ಬರಲಿಕ್ಕಿರೋದು ಹೆಚ್ಚು ಕಡಿಮೆ ಇನ್ನೂರ ಇಪ್ಪತ್ತು ಬಿಲಿಯನ್ ಡಾಲರ್ಗಳು ಅಂತ ಅಷ್ಟೇ ಅಲ್ಲದೆ ಇದರ ಆಧಾರದ ಮೇಲೆ ಮುಂದಿನ ಟೆಕ್ನಾಲಜಿಗೆ ನಾವು ಏನ್ ಜಂಪ್ ಮಾಡಲಿಕ್ಕಿದೀವಿ ಅದು ಕೂಡ ವರದಾನವಾಗಿ ಸಿಗಲಿಕ್ಕಿದೆ ಒಟ್ಟಾರೆ ಒಂದೇ ಮಾತು ಹೇಳಬೇಕು ಅಂತಂದ್ರೆ ಈ ದೇಶದ ವಿಜ್ಞಾನಿಗಳಿಗೆ ಈ ದೇಶದ ವಿದ್ಯಾರ್ಥಿಗಳಿಗೆ ಈ ದೇಶದ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಈ ದೇಶದ ಸ್ಟಾರ್ಟ್ಅಪ್ ಯೋಜನೆಯನ್ನ ಕನಸಾಗಿಟ್ಕೊಂಡಿರುವಂತವರಿಗೆ ಟೆಕ್ನಾಲಜಿಕಲ್ಲಿ ಕಲ್ಲಿ ಭಾರತವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ಭಾವಿಸುವಂತ ಪ್ರತಿಯೊಬ್ಬರಿಗೂ ಕೂಡ ಭಾರತ ಇಟ್ಟಿರುವಂತಹ ಈ ಹೆಜ್ಜೆ ಅತ್ಯಪೂರ್ವ ಅನ್ನಿಸ್ಲಿಕ್ಕೆ ಸಾಧ್ಯವಾಗುತ್ತೆ ನಾವೆಲ್ಲರೂ ಯಾವಾಗ್ಲೂ ಕೊರಗ್ತಿದ್ವಲ್ಲ ಜಪಾನಿನ ಟೆಕ್ನಾಲಜಿ ಬಹಳ ಚೆನ್ನಾಗಿದೆ ಅಮೆರಿಕ ಟೆಕ್ನಾಲಜಿ ಬಹಳ ಚೆನ್ನಾಗಿದೆ ಚೈನಾದ ಟೆಕ್ನಾಲಜಿ ಬಹಳ ಚೆನ್ನಾಗಿದೆ ಹಾಗೆ ಪಕ್ಕದ ರಾಷ್ಟ್ರಗಳು ಹೇಳ್ತಾರೆ ಇಂಡಿಯಾದ ಟೆಕ್ನಾಲಜಿ ಕೂಡ ಬಹಳ ಚೆನ್ನಾಗಿದೆ ಫೈವ್ ಜಿ ಸ್ಪೀಡ್ ಅಲ್ಲಿ ಇದೆ ಅಂತ ನಾವು ಕೂಡ ಈ ಮುಂದುವರಿದ ರಾಷ್ಟ್ರಗಳ ಜೊತೆ ಸಮಸಮಕ್ಕೆ ನಿಲ್ಲುವ ಕಾಲ ಬಂದಿದೆ ಧನ್ಯವಾದಗಳು ಮತ್ತೆ ಭೇಟಿಯಾಗ್ತೀನಿ ಒಂದೇ ಮಾತ್ರ ಜೈ ಹಿಂದ್